ಆನೇಕಲ್ ತಾಲೂಕಿನ ಹೆಬ್ಬಾಗೋಡಿ ನಗರಸಭೆಯಲ್ಲಿ ಕನಕದಾಸರ ಜಯಂತಿಯನ್ನು ಹೆಬ್ಬಾಗೋಡಿ ನಗರಸಭೆಯ ಅಧ್ಯಕ್ಷೆ ನಂದಿನಿಯವರ ಅಧ್ಯಕ್ಷತೆಯಲ್ಲಿ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಹೆಬ್ಬಾಗೋಡಿ ನಗರಸಭೆ ವತಿಯಿಂದ ಖರೀದಿಸಿರುವ ಕಸದ ವಾಹನಕ್ಕೆ ಪೂಜೆ ನೆರವೇರಿಸಿ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಹೆಬ್ಬಾಗೋಡಿ ನಗರಸಭೆ ಉಪಾಧ್ಯಕ್ಷ ಎಂ ಮುನಿಯಲ್ಲಪ್ಪ, ಸ್ಥಾಯಿ ಸಮಿತಿ ಅಧ್ಯಕ್ಷ ಪ್ರಭಾಕರ್, ಪೌರಾಯುಕ್ತ ಚನ್ನರಾಯಪ್ಪ ಹಾಗೂ ನಗರಸಭೆ ಸದಸ್ಯರು ಭಾಗವಹಿಸಿದ್ದರು. ಯೇಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ, ಯೇಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ, ತಾನಲ್ಲ ತನ್ನದಲ್ಲ, ತಾನಲ್ಲ ತನ್ನದಲ್ಲ, ಆಸೆ ಥರವಲ್ಲ ಮುಂದೆ ಬಾಹೋದಲ್ಲ, ದಾಸನಾಗೋ ವಿಶೇಷನಾಗೋ, ದಾಸನಾಗೋ ವಿಶೇಷನಾಗೋ, ದಾಸನಾಗೋ ವಿಶೇಷನಾಗೋ, ದಾಸನಾಗೋ ವಿಶೇಷನಾಗೋ. ಆಶಾಕ್ಲೇಶ ದೋಷವೆಂಬ ಅಬ್ಧಿಯೊಳು ಮುಳುಗಿ ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗೋ ಸಂತೋಷಿಯಾಗೋ, ಆಶಾಕ್ಲೇಶ ದೋಷವೆಂಬ ಅಬ್ಧಿಯೊಳು ಮುಳುಗಿ ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗೋ ಸಂತೋಷಿಯಾಗೋ. ಕಾಶಿ ವಾರಣಾಸಿ ಕಂಚಿ ಕಾಳಹಸ್ತಿ ರಾಮೇಶ್ವರ ಯೇಸು ದೇಶ ತಿರುಗಿದರೆ ಬಾಹೋದೇರೋ ಅಲ್ಲಿ ಹೋದೇರೋ, ದೋಷನಾಶ ಕೃಷ್ಣ ವೇಣಿ ಗಂಗೆ ಗೋದಾವರಿ ಭವನಾಶಿ ತುಂಗ ಭದ್ರೆ ಯಮುನೆ ವಾಸದಲ್ಲಿ ಉಪವಾಸದಲ್ಲಿ, ಮೀಸಲಾಗಿ ಮಿಂದು ಜಪ ತಪ ಹೋಮನೆ ಮಗಳ ಯೇಸು ಬಾರಿ ಮಾಡಿದರು ಫಲವೇನು. ಸಭೆ ಜನತೆಗೆ ಕನಕದಾಸ ಜಯಂತಿ ಶುಭಾಶಯಗಳು. 3/11/2020 ನಮ್ಮ ಈ ಒಂದು ಕನಕದಾಸರ ಒಂದು ಜಯಂತಿ ನಡೀತದೆ. ಈ ಕನಕದಾಸರ ಜಯಂತಿ ಈಗಾಗಲೇ ನಾವೇನು ನಮಗೆ ಬುದ್ಧಿ ಬಾದಂಗಿಂದ ಕನಕದಾಸರ ಜಯಂತಿ ರಜೆಯನ್ನು ಯಾರೂ ಘೋಷಿಸಿಲ್ಲ. ನಮ್ಮ ಒಂದು ಸಿದ್ದರಾಮಯ್ಯ ಸರ್ಕಾರ ಬಂದಾಗ ಕನಕದಾಸರ ಒಂದು ನಮ್ಮ ರಾಜ್ಯದಲ್ಲಿ ಒಂದು ರಜೆಯನ್ನು ಘೋಷಿಸಿದ್ದಾರೆ. ಇವತ್ತು ದಿವಸ ನಮ್ಮ ಒಂದು ದೇಶದಲ್ಲಿ ಏನು ನಮಗೆ ಬುದ್ಧ ಬಸವಣ್ಣ ಅಂಬೇಡ್ಕರ್ ಸಿದ್ಧಾಂತಗಳಿದೆ, ನಮ್ಮ ಅಂಬೇಡ್ಕರ್ನ ಸೀಮಿತ ನಾಯ್ಕೆ ಮಾಡೋದಿಲ್ಲ. ಕೆಂಪೇಗೌಡರು ಒಂದು ಜಾತಿಗೆ ಗೌಡರಿಗೆ ನಾಯಕರಲ್ಲ, ಅದೇ ರೀತಿ ಕನಕರು ಏನು ಕುರುಬರಿಗೆ ನಾಯಕರಲ್ಲ. ಅವರ ಆದರ್ಶಗಳು, ಅವರ ಸಂದೇಶಗಳು ಎಲ್ಲರಿಗೂ ಸಹ ತಲುಪಲಿ ಅಂತ ಹೇಳ್ತಾ ಇವತ್ತಿನ ದಿವಸ ಏನು ಒಂದು ಕನಕದಾಸರ ಒಂದು ಜಯಂತಿ ನೀಡುತ್ತದೆ. ಹಾಗಾಗಿ ಇಡೀ ರಾಜ್ಯ ಜನತೆಗೆ ನಾನು ಶುಭಾಶಯಗಳನ್ನು ಕೋರೋಕೆ ಇಚ್ಛೆಪಡ್ತೀನಿ. ದಾಸ ಶ್ರೇಷ್ಠರಲ್ಲಿ ಅಗ್ರಗಣ್ಯ, ಅದಕ್ಕಾಗಿ ನಮಸ್ಕಾರ. ಅವರ ಜನ್ಮ ದಿನಾಚರಣೆಗೆ ರಜೆಯನ್ನ ಘೋಷಿಸಿ ನಮಗೆ ಒಂದು ಆಚರಣೆಯನ್ನು ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ. ನಮ್ಮ ಸಮಾಜದಲ್ಲಿ ಈ ಜಾತಿ ವ್ಯವಸ್ಥೆ ಆಗಿರ್ಬೋದು ಅಥವಾ ಪೂಜೆ ವ್ಯವಸ್ಥೆ ಆಗಿರ್ಬೋದು, ಮತ ಧರ್ಮಗಳ ಬಗ್ಗೆ ಆಗಿರ್ಬೋದು, ಆದ್ರೆ ಅವರು ಹೇಳಿರ್ತಕ್ಕಂಥ ಹಾಡುಗಳಲ್ಲಿ ಕೀರ್ತನೆಗಳು, ನಾವು ಎರಡು ಕೀರ್ತನೆಗಳನ್ನು ಕೂಡ ಕೇಳಿದ್ವಿ, ಅದರಲ್ಲಿ ಅವರ ಸತ್ವ ಏನು ಅನ್ನೋದನ್ನ ನಾವು ಹೇಳ್ತೀವಿ. ಈಗ ದೇವರನ್ನ ಯಾವ ರೀತಿ ನಾವು ಪೂಜೆ ಮಾಡಬೇಕು, ಹೋಮ ಮಾಡಬೇಕು, ಹವನ ಮಾಡಬೇಕು, ಹಾಗೆ ಹೀಗೆ ಅಂತೇಳಿ ಎಲ್ಲ ಹೇಳ್ತೀವಿ. ಇನ್ನೂ ಕೆಲವರು ಮೇಲ್ವರ್ಗದವರು ನಾವೇ ಮಾತ್ರ ಪೂಜೆ ಮಾಡಬೇಕು, ಬೇರೆಯವರೆಲ್ಲ ಪೂಜೆ ಮಾಡಬಾರ್ದು ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ಹಿಂದಿನಿಂದನೂ ಕೂಡ ಬಂದಿತ್ತು. ಆದರೆ ಕನಕದಾಸರು ಈ ಎಲ್ಲವನ್ನು ಮೀರಿ ಆ ಯಾವ ರೀತಿಯಲ್ಲಿ ನಾವು ಪೂಜೆಯನ್ನು ಅರ್ಚನೆಯನ್ನು ಮಾಡಬೇಕಂದ್ರೆ ಅಂತರಾತ್ಮದಿಂದ ಆ ಭಗವಂತನನ್ನು ನಾವು ಸ್ಮರಣೆ ಮಾಡಬೇಕು, ಆಗ ಮಾತ್ರ ಅವನು ಒಲಿಯೋದಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ಕೂಡ ನಮಗೆ ತಿಳಿಸ್ಕೊಟ್ಟರು. ಇದಕ್ಕೆ ನಮಗೆ ಗೊತ್ತಿದೆ, ಉಡುಪಿಯಲ್ಲಿ ಕನಕನ ಕಿಂಡಿ ಅಂತೇಳಿ ಒಂದು ಇದೇ ಆಗಿದೆ. ಬೇರೆಯವರೆಲ್ಲ ಪೂಜೆ ಮಾಡಿಕೊಂಡು ಹೋಮ ಹವನ ಅಭಿಷೇಕ ಎಲ್ಲ ಮಾಡಿಕೊಂಡ್ರು ಅವ್ರ ಕಡೆಗೆ ಇದ್ದಂಥ ದೇವರು, ಇವನು ಏನೂ ಇಲ್ಲದೇನೆ ಅವನ ಅಂತರಾತ್ಮದಿಂದ ಕೂಗಿದಾಗ ಆ ಕೂಗಿ ಮರೆಯನ್ನು ಕೇಳಿ ಶ್ರೀಕೃಷ್ಣ ಕನಕನ ಕಡೆಗೆ ಹಿಂದಕ್ಕೆ ತಿರುಗಿಬಿಟ್ಟು ಅವನಿಗೆ ದರ್ಶನವನ್ನು ಕೊಡ್ತಾನೆ. ಅದಕ್ಕಾಗಿ ನಾವೇನೇ ಭಗವಂತನ ಮಾಡಬೇಕಾದಾಗ ನಮ್ಮ ಆತ್ಮ ಪರಿಶುದ್ಧವಾಗಿರಬೇಕು, ನಮ್ಮ ಕೂಗು ಅವನಲ್ಲಿ ಕೇಳ ಆಗಿರಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯವಾದ ಒಂದು ಸಂದೇಶವನ್ನು ನಮ್ಮ ಸಮಾಜಕ್ಕೆ ಕೊಟ್ಟಿದ್ದಾರೆ. ಸದಸ್ಯಗಳಿಗೂ ಹಾಗೂ ಹೆಬ್ಬಾಗೋಡಿ ನಗರದ ಜನಗಳಿಗೆ
ಕನಕ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ.